ನಮಸ್ಕಾರ. ಇವತ್ತು ಅಂಬಾ ಡೈರಿ ಫಾರ್ಮಲ್ಲಿ ಇದ್ವಿ ನರೇಂದ್ರ ಸರ್ ಜೊತೆ. ಒಂದು ವಿಶೇಷತೆ ಇದೆ, ವಿಶೇಷತೆ ಇದೆ ಅಂದರೆ ನೋಡ್ಬೋದು, ಹಿಂದಿನ ಕಾಲದಲ್ಲೆಲ್ಲ ಒಂದು ಹಂಚಿನ ಮನೆ ಕಟ್ತಾಯಿದ್ರು, ಅಲ್ಲಿ ಕೋಡ್ ಹಂಚ ಅಂತ ಆಗ್ತಾಯಿದ್ರು, ಒಂದು ವಿಶಿಷ್ಟ ಇರ್ತಾ ಇತ್ತು, ಒಂದು ಸೈಂಟಿಫಿಕ್ ರೀಸನ್ ಇರ್ತಾ ಇತ್ತು. ಅದೇ ಥರ ಇವರು ಒಂದು ಪ್ರಕೃತಿಗೆ ಎಲ್ಲ ಒಂದೇ ಅಂತ ನಾನು ಒತ್ತಿ ಒತ್ತಿ ಹೇಳ್ತೀನಿ. ಮರ, ಗಿಡ, ಕೋಳಿ, ಕುರಿ, ಮೇಕೆ, ಹಸು ಎಲ್ಲ ಒಂದೇ. ಹಸುಗಳು ಒಂದು ಮನೆಗಳು ಕಟ್ಟಿದರೆ ಒಂದು ಅದ್ಭುತವಾಗಿರುತ್ತೆ. ಆದರೆ ಒಂದು ಆಲ್ಟ್ರೇಷನ್, ಒಂದು ಸ್ವಲ್ಪ ಚೇಂಜಸ್ ಇದೆ. ಇಲ್ಲಿ ಬಂದು ಹಂಚು ಬರಲ್ಲ, ಹಂಚು ಬದಲು ಶೀಟ್ ಹಾಕ್ತಾರೆ. ಆದರೆ ಮೆಥಡ್ ಕೋಡ್ ಹಂಚು ಬದಲು ಒಂದು ಹೊಸ ಮೆಥಡ್ ಮಾಡಿದರೆ, ಒಂದು ಸೈಂಟಿಫಿಕ್ ಮೆಥಡಾಗಿ. ಅದ್ರ ಬಗ್ಗೆ ಕೇಳೋಣ ನಾನು, ಇದ್ರ ಬಗ್ಗೆ, ಹಸುಗಳ ಬಗ್ಗೆ. ಆಮೇಲೆ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ, ಇದ್ರ ಬಗ್ಗೆ ಕೇಳೋಣ. ಸರ್ ನಮಸ್ತೆ. ಈಗ ತುಂಬ ಜನ ನೋಡ್ಬೋದು, ಈಗ ಜನ ಬಂದು ಅಪ್ಗ್ರೇಡೇಷನ್ ಆಗಿದೆ. ಹಿಂದಿನ ಕಾಲ ಮನೆ ಆದರೆ ಈಗ ಬೆಟ್ಟ ಗುಡ್ಡನ ಪೂಜೆ ಮಾಡ್ತಾಯಿದ್ರು, ಅದು ಬೆಟ್ಟ ಗುಡ್ಡಕ್ಕೆ ಏನು ಹಾನಿ ಮಾಡ್ತಾಯಿರಲಿಲ್ಲ. ಮಣ್ಣಲ್ಲಿ ತೆಗಿತಾಯಿದ್ರು, ಮಣ್ಣಲ್ಲೇ ಹಂಚು ಮನೆಗಿನ ಎಲ್ಲ ಕಟ್ತಾಯಿದ್ರು. ಇವಾಗ ಮಾಡ್ತಾರೆ, ಇವಾಗ ಒಂದು ಸ್ವಲ್ಪ ಟ್ರೆಡಿಷನ್ ಚೇಂಜ್ ಆಗಿಬಿಟ್ಟಿದೆ. ಬೆಟ್ಟ ಗುಡ್ಡ ಇಲ್ಲಾದರೂ ಏನು ಬದುಕೋಕ್ಕೆ ಆಗಲ್ಲ. ಆ ಭೂಮಿಯಿಂದ ತೆಗೆದು ಅದರೆಲ್ಲ ಮಾಡ್ತಾರೆ. ಆದರೂ ಒಂದು ಮೆಥಡ್ ಮಾಡಿದ್ದೀರಾ, ಇದ್ರ ಬಗ್ಗೆ ತುಂಬ ಇಷ್ಟ ಆಯ್ತು ನನಗೆ. ನಾನು ಅಬ್ಸರ್ವ್ ಮಾಡ್ತಾಯಿದ್ದೀನಿ, ಏನಕ್ಕೆ ಮಾಡಿದ್ದೀರಾ, ಏನು ಸೈಂಟಿಫಿಕ್ ರೀಸನ್ ಹೇಳ್ಬಿಡಿ ಏನಕ್ಕೆ ಅಂತ. ಮೇನು ವೆಂಟಿಲೇಷನ್ ಸರ್, ವೆಂಟಿಲೇಷನ್, ಗಾಳಿ ಹಾಡಬೇಕು. ಹಸು ಕೊಟ್ಟಿಗೆಯಲ್ಲಿ ಮೇನ್ ಏನಾಗುತ್ತೆ ಅಂದರೆ, ಗೋಮೂತ್ರ ಹಾಚಿಗೆ ಬಂದ ತಕ್ಷಣ ಅಂದರೆ ಭೂಮಿಗೆ ಟಚ್ ಆದ ತಕ್ಷಣ ಆಗುತ್ತೆ, ಅಮಿನೋ ಆಸಿಡ್ ರಿಲೀಸ್ ಮಾಡುತ್ತೆ. ಅಮಿನೋ ಆಸಿಡ್ ಅಂದರೆ ಅದು ಆ್ಯಕ್ಚುಲಿ ಯೂರಿಯಾ ಇರುತ್ತಲ್ವ, ಯೂರಿಯಾ ಇರುತ್ತಲ್ಲ, ಹೌದು, ಯೂರಿಯಾ ಕಂಟೆಂಟ್ನ ರಿಲೀಸ್ ಮಾಡುತ್ತೆ. ಯೂರಿಯಾ ಕಂಟೆಂಟ್ ರಿಲೀಸ್ ಮಾಡುತ್ತೆ. ಮತ್ತೆ ಯೂರಿಯಾ ಗೊಬ್ಬರ ಗಿಬ್ಬರ ಎಲ್ಲ ಬಂದು ವಿದೇಶದಲ್ಲ ಅದೆಲ್ಲ ತಗೊಳ್ತಾರೆ, ಅದು ಬೇರೆ ಒಂದು ಪ್ರೋಸೆಸ್ ಇದೆ, ಹೇಳ್ತೀನಿ ಅದನ್ನು ಹೇಳ್ತೀನಿ. ಅದು ಗೋಮೂತ್ರ ಏನಾಗುತ್ತೆ ಅಂದರೆ, ಗೋಮೂತ್ರನ ಹಾಗೆ ಹಿಡ್ಕೊಳ್ಳಿ, ಅದು ಎಷ್ಟು ವರ್ಷ ಇಳಾದ್ರೂ ಕೆಡಲ್ಲ, ಮತ್ತೆ ವಾಸನೆ ಬರಲ್ಲ. ಅದೇ ಏನಾದ್ರೂ ಭೂಮಿಗೆ ಟಚ್ ಎಚ್ ಎಫ್ ಜರ್ಸಿ ಇದೆಲ್ಲ ನಮ್ಮ ಜನಗಳು ಏನ್ ಮಾಡ್ತಾರೆ ಗೊತ್ತಾ, ಎಚ್ ಎಫ್ ಜರ್ಸಿಗೆ ನಾನು ಹೇಳ್ತೀನಿ. ಅಲ್ಲ, ನಾನು ಜನ ಹೇಳ್ತೀನಿ ಕೇಳಿ, ಬೆಂಗಳೂರಲ್ಲಿ ಇರ್ತಾರೆ ಎಚ್ ಎಫ್ ಜರ್ಸಿ ಎಲ್ಲರೂ ಹುಚ್ಚ ಹೋಯ್ತಿದ್ರೆ ಸಾಕು, ಇಕ್ಕಬಿಟ್ಟಿಂಗ್ ಅನ್ಕೋತಾರೆ ಅಂತ. ಅದು ಗೋಮೂತ್ರ, ಅದು ಅಂದಿ ಅಂದಿದ್ದ ಕ್ರಾಸ್ ಬ್ರೀಡ್ ಎಚ್ ಎಫ್ ಜರ್ಸಿ ಬಂದಿರುತ್ತೆ ಅದೇ ಹೇಳ್ತಾರೆ. ಅದು ಬಂದು ಹಾಕಬಿಡ್ತಾರೆ. ಅದ್ರ ಬಂದು ಗೋಮೂತ್ರ ಅಂದ್ರೆ ನಮ್ಮ ದೇಸಿ ಕಳೆದ ದೇಸಿ ತಳೆದು ಗೋಮೂತ್ರ ಅಂತ, ದೇಸಿ ತಳೆದು ಗೋಮೂತ್ರ ಅಂತ ಏನ್ ಹೇಳ್ತೀವಿ ಅದು, ಅದು ಯಾಕೆಂದ್ರೆ ನೀವು ಅದ್ರ ಪ್ರಾಮುಖ್ಯತೆ ಎಷ್ಟಿದೆ ಅಂತಂದ್ರೆ ಅದಕ್ಕೆ ಬೆಲೆ ಕಟ್ಟಕ್ಕೆ ಆಗದೆ ಇರಷ್ಟಿದೆ ಅದಕ್ಕೆ. ಹಾಗೆ ಅದಕ್ಕೋಸ್ಕರ ನಾನು ಆ ವರ್ಡ್ ಉಪಯೋಗಿಸ್ಬೇಡಿ, ಗೋಮೂತ್ರ ಉಪಯೋಗಿಸಿ ಅಂತ ಹೇಳಿ. ಅದೇನಾಗುತ್ತೆ, ಭೂಮಿಗೆ ಟಚ್ ಆಗಕ್ಕೆ ಮುಂಚೆ ಹಿಡ್ಕೊಂಡ್ರೆ ಅದು ಗೋಮೂತ್ರ ಎಷ್ಟು ದಿವಸ ಬೇಕಾದ್ರೂ ಇಟ್ಕೋಬಹುದು, ಅದಕ್ಕೆ ಅದೇ ಆದಂತ ಮಹತ್ವ ಇರುತ್ತೆ. ಅದೇ ಏನಾದರೂ ಗೋಮೂತ್ರ ನೆಲಕ್ಕೆ ಟಚ್ ಆಯಿತು ಅಂದ ತಕ್ಷಣನೇ ಅದು ಅಮೈನೋ ಆಸಿಡ್ನ ರಿಲೀಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಗೋಮೂತ್ರ ನೆಲಕ್ಕೆ ಟಚ್ ಆದರೆ ಅಮೈನೋ ಆಸಿಡ್ನ ರಿಲೀಸ್ ಮಾಡುತ್ತೆ, ಅದು ರಿಲೀಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಹೇಗೆ ಅಂದರೆ, ಗಾಳಿ ಸೇರಿಕೊಂಡು ಭೂಮಿಗೆ ಟಚ್ ಆದ ತಕ್ಷಣ ಗಾಳಿಗೆ ಅದು ರಿಲೀಸ್ ಆಗುತ್ತೆ. ಅದು ರಿಲೀಸ್ ಆಗ್ತಾ ಇದೆ ಅಂದರೆ ಅಮಿನೋ ಆಸಿಡ್, ಎಸ್ಪೆಷಲಿ ನಮ್ಮ ಈ ಐರನ್ ಕಂಟೆಂಟ್ಸ್ ಇದೆಯಲ್ವಾ, ಆ ಐರನ್ ಕಂಟೆಂಟ್ ಬಾಡಿಗಳಿಗೆ ಅದು ತುಂಬಾ ಹಾರ್ಮ್ಫುಲ್. ಈಗ ನೀರು ಹೇಗೆ ಬೀಳುತ್ತೋ ಅದೇ ಥರನೇ ಅದು ಬಿತ್ತು ಅಂದರೆ ಅದು ಡಬಲ್ ತ್ರಿಬಲ್ ಥರ ಆ್ಯಕ್ಟಿವ್ ಆಗುತ್ತೆ, ಪ್ಲಸ್ ತುಂಬ ಬೇಗ ರೆಸ್ಟ್ ಹಿಡಿತೈತೆ. ಅದು ಟಚ್ ಆಗದೇ ಗಾಳಿ ಬಿದ್ದರೂ ಸಹ ಅದು ಆ ಥರ ಇದೆ ಆಗ್ತಾ ಇರುತ್ತೆ. ಮೈನ್ ಆ ಅಮಿನೋ ಆಸಿಡ್ ಇದನ್ನು ರಿಲೀಸ್ ಆಗಲಿಕ್ಕೆ ಆಸಿಡ್ ಯೂರಿಯಾ ಕಂಟೆಂಟ್ ಆಸಿಡ್ನ ಅದು ರಿಲೀಸ್ ಆಗೋದಕ್ಕೋಸ್ಕರ ನಾನು ಹೈಟ್ ಮಾಡ್ಕೊಂಡು ಯಾವಾಗ ವೆಂಟಿಲೇಷನ್ ಇಲ್ಲ, ವೆಂಟಿಲೇಷನ್ ಇಲ್ಲ ಇತ್ತು, ಇಲ್ಲೇ ಹೋಗ್ಬೋದಲ್ಲ, ಅದು ಮೇಲಕ್ಕೆ ಇಲ್ಲ ಹೋಗಲ್ಲ. ಅದೇನಾಗುತ್ತೆ ಅಂದರೆ, ಈಗ ನೋಡಿ ಬಿಸಿ ಆದ ತಕ್ಷಣ ಹಾವಿ ಹೇಗೆ ಮೇಲಕ್ಕೆ ಹೋಗುತ್ತೋ ಅದು ಅಷ್ಟೇ ಹಾವಿ ಥರ ಮೇಲಕ್ಕೆ ಹೋಗುತ್ತೆ. ಯಾಕೆಂದರೆ ವೆಯ್ಟ್ ಲೆಸ್ ಇರುತ್ತೆ, ಅದು ವೆಯ್ಟ್ ಲೆಸ್ ಇರುತ್ತೆ, ಹಾಗಾಗಿ ಮೇಲಕ್ಕೆ ಹೋಗ್ತಾ ಇರುತ್ತೆ. ಹಾಗಾಗಿ ಮೇಲಕ್ಕೆ ಹೋಗ್ತಾ ಇರಬೇಕಾದ್ರೆ ಏನಾಗುತ್ತೆ, ಸ್ವಲ್ಪ ಹೈಟ್ ಜಾಸ್ತಿ ಇದ್ದಷ್ಟು ಏನಾಗುತ್ತೆ ಅದರದ್ದು ಅದರ ಪ್ರಭಾವ ಬೀಳೋದು ಕಡಿಮೆ ಆಗುತ್ತೆ ಒಂದು. ಮತ್ತು ಹೈಟ್ ಜಾಸ್ತಿ ಮಾಡ್ಕೊಂಡಿದ್ದ ಉದ್ದೇಶ ಏನು ಅಂದರೆ, ಗಾಳಿ ಚೆನ್ನಾಗಿ ವಾತಾವರಣ ಬಂತು ಅಂದರೆ ಹಸುಗಳ ಆರೋಗ್ಯ ಚೆನ್ನಾಗಿರುತ್ತೆ. ಮೈನ್ ಇಂಪಾರ್ಟೆಂಟ್, ಬೇಸಿಗೆಯಲ್ಲಿ ಬಿಸಿ ಬೀಳಲ್ಲ ನಮಗೆ. ನೋಡಿ, ನಾವು ಎಲ್ಲೂ ಯಾವುದೇ ಒಂದು ಥರದ ಫ್ಯಾನ್ ಹಾಕಿಲ್ಲ, ಅಥವಾ ಬೇರೆ ನೀವೆಲ್ಲ ಕಡೆ ನೋಡ್ದಂಗೆ ಇದಕ್ಕೆ ಹಸುಗಳಿಗೆ ಬಿಸಿ ಆಗದೇ ಇರೋ ಥರ ಫಾಗರ್ಸು ಅವೆಲ್ಲ ಹಾಕಿರ್ತಾರೆ. ನಾವೇನು ಫಾಗರ್ಸ್ ಹತ್ರ ಏನು ಹಾಕಿ, ನ್ಯಾಚುರಲಾಗಿ ಏನು ಮಾಡ್ಲಿಕ್ಕೆ ಸಾಧ್ಯ ಅದನ್ನು ಮಾಡ್ಕೊಂಡು ಮಾಡಬೇಕಾಗಿರೋ, ನ್ಯಾಚುರಲ್ ಮಾಡಬೇಕಾಗಿರೋದು ಒಂದೇ ಒಂದು ಏನು ಅಂದರೆ ಹೈಟ್. ಹೈಟ್ ಹೈಟ್ ಅಷ್ಟೇ ಹೈಟ್. ಇದು ಎಷ್ಟು ಹೈಟ್ ಮಾಡಿದ್ರೆ ಅಲ್ಲಿ ಅಲ್ಲಿ ಈಗ ಅದು 13 ಅಡಿ ಇದೆ ಆ ಕಡೆ. ಅಲ್ಲಿಂದ ಇಲ್ಲಿಂದ ನಾವು ಮತ್ತೆ ಇಲ್ಲಿಂದ ಮೇಲುಗಡೆಗೆ ಅಲ್ಲಿ ನೋಡಿ ಮೇಲುಗಡೆಗೆ 19 ಹೈಟ್ ತಗೊಂಡಿದ್ದೀವಿ. ಅಲ್ಲ 13, ಇದು 19, ಮತ್ತೆ ಅಲ್ಲಿ 13. ಎಸ್, 13. ಇದು ಆ ಥರ, ಇದು ಬಂದು 40-150. 40 ಅಗಲ ಇದೆ, 150 ಉದ್ದ ಇದೆ. ಉದ್ದ ಇದೆ, ಓಕೆ. ಅಮಿನೋ ಆಸಿಡ್ ಅಕಸ್ಮಾತ್ ನಾವು ಅದನ್ನು ಕ್ಲೋಸ್ ಮಾಡ್ತಿದ್ರೆ ಮತ್ತೆ ಅಮಿನೋ ಆಸಿಡ್ ಅಲ್ಲಿ ಮೇಲೆ ತಡೆದ್ಬಿಟ್ಟು ಆ ಕಡೆ ಹೋಗಲ್ವಾ? ಹೋಗುತ್ತೆ ಹೋಗುತ್ತೆ. ಆದರೆ ಏನಾಗುತ್ತೆ, ಅದು ತುಂಬ ಹೈಟ್ಗೆ ಹೋಗೋದ್ರಿಂದ ಈಗ ಬಿಸಿ ಗಾಳಿ ಬಿಸಿ ಆದ ತಕ್ಷಣ ಮೇಲಕ್ಕೆ, ಆ್ಯಕ್ಚುಲಿ ನೀವು ಮನೇಲಿ ಹೋಗಿ ಒಲೆ ಉರಿಸ್ತೀರಿ, ಒಲೆ ಉರಿಸಿದ್ರೆ ನೀವು ಚಿಮ್ನಿ ಹಾಕಿಡ್ತೀರಿ, ಕಿಟಕಿ ಹಾಗೆ ಇಟ್ಟರೆ ನೀವು ಕಿಟಕಿಯಲ್ಲಿ ಹೋಗುತ್ತಲ್ಲ, ಹೊಂದ್ಬೋದಲ್ವಾ? ಚಿಮ್ನಿ ಹಾಕಿಡ್ತೀರಿ, ಅದೇ ಸೇಮ್. ಅದೇ ಸಿಂಪಲಾಗಿ ಹೇಳಬೇಕು ಅಂದರೆ, ಸೈಂಟಿಫಿಕಲಿ ಹೇಳಬೇಕು ಅಂತಂದರೆ, ಅದಕ್ಕೆಲ್ಲ ಕೆಮಿಕಲ್ಸ್, ಆ ಬಾಂಡಿಂಗ್ ಈ ಬಾಂಡಿಂಗ್ಸು ಅದೆಲ್ಲ ಇಕ್ವೇಷನ್ಸ್ ಎಲ್ಲ ಹಾಕಿ ಹೇಳಬಹುದು. ಸಿಂಪಲ್ ಟೆಕ್ನಾಲಜಿ, ಒಂದು ಒಂದು ಮೆಥಡಲ್ಲಿ ಅಷ್ಟೇ. ಈಗ ನಮ್ಮ ಮನೇಲಿ ಹೊಲೆ ಉರಿಸ್ತೀವಿ ಅಂತಂದರೆ ಅದಕ್ಕೊಂದು ಚಿಮ್ನಿ ಕಟ್ತೀವಿ, ಚಿಮ್ನಿ ಕಟ್ಟಿದ್ರೆ ಬಿಟ್ಟರೆ ಏನಾಗುತ್ತೆ ಹೇಳಿ? ಸಿಂಪಲ್ ಆಗಿ ಅದೇ. ಮತ್ತೆ ನೋಡ್ಬೋದು ಅದೇ ಥರ ಅದೇನಾಗುತ್ತೆ, ಮೇಲಕ್ಕೆ ಬಿಸಿ ಆದಂಥದ್ದು ಅದು ಮೇಲಕ್ಕೆ ಹೋಗುತ್ತೆ. ಒಂದೊಂದು ಫಾರ್ಮಲ್ಲಿ ಈಗ ಕೋಳಿ ಫಾರ್ಮ್ ನೋಡ್ಬೋದು, ಪೂರ್ವ ಪಶ್ಚಿಮ ಸೂರ್ಯ ಮುಳುಗೋ ಕಡೆ ಇದೇ ಕಡೆ ಒಂದು ಇದು ಬರ ಇರುತ್ತೆ, ವೆಂಟಿಲೇಷನ್ ಎಲ್ಲ ಮಾಡಿರ್ತಾರೆ, ಆ ಥರ ಏನಾದರೂ ಈ ಥರ ಪೂರ್ವ ಪಶ್ಚಿಮ? ಎಸ್, ನೀವು ಒಳ್ಳೆ ಕ್ವಶನ್ ಕೇಳಿದ್ರಿ. ಎಲ್ಲ ರೈತರು ಏನು ಮಾಡ್ತಾರೆ ಅಂದರೆ, ಪೂರ್ವ ಪಶ್ಚಿಮನ ಇದನ್ನು ಕಟ್ಕೊಳ್ತಾರೆ, ಏನು ಬಿಲ್ಡಿಂಗ್ ಕಟ್ತಾರೆ, ಉತ್ತರ ಅಥವಾ ದಕ್ಷಿಣಕ್ಕೆ ಮುಖ ಮಾಡಿ ಕಟ್ತಾರೆ. ಯಾಕೆಂದ್ರೆ ಪೂರ್ವ ಪಶ್ಚಿಮ ಕಟ್ಟಿದ್ರೆ ಒಂದು ಅಡ್ವಾಂಟೇಜ್ ಏನಾಗುತ್ತೆ ಅಂದರೆ, ಬಿಸಿಲು ಜಾಸ್ತಿ ಬೀಳಲ್ಲ, ಮಳೆನೂ ಹೆಚ್ಚಲು ಒಳಗಡೆ ಬೀಳಲ್ಲ,
ನಾವು ಕೊಟ್ಟಿಗೆಯನ್ನು ಏನು ಮಾಡಿದ್ದೀವಿ ಅಂದರೆ ಉತ್ತರ ದಕ್ಷಿಣ ಕಟ್ಟಿದ್ದೀವಿ. ನೀವು ಎಸ್ ಉಲ್ಟಾ ಉಲ್ಟಾ ಕಟ್ಟಿದ್ದೀವಿ. ಯಾಕೆ ರೀಸನ್ ಏನು ಅಂತಂದರೆ ವಾಸ್ತವವಾಗಿ ಪೂರ್ವಜಿಯನ್ನು ಏನು ಹೇಳ್ತಾರೆ ಅಂತಂದರೆ ಗೋವುಗಳು ಯಾವತ್ತೂ ಪೂರ್ವಕ್ಕೆ ಅಥವಾ ಪಶ್ಚಿಮಕ್ಕೆ ಮುಖ ಮಾಡಿ ಇರಬೇಕು, ಕಟ್ಟಬೇಕು, ಪೂರ್ವಕ್ಕೆ ಅಥವಾ ಪಶ್ಚಿಮಕ್ಕೆ ಅದರ ಮುಖ ಇರಬೇಕು ಅಂತ ಹೇಳ್ತಾರೆ. ಆ ವಾಸ್ತುವುದು ಏನು ಹೇಳ್ತಾರೆ ಆ ಉದ್ದೇಶದಲ್ಲಿ ನಾವೇನು ಮಾಡಿದ್ವಿ, ಪೂರ್ವ ಪಶ್ಚಿಮಕ್ಕೆ ಅದು ಹಸುಗಳ ಮುಖಗಳು ಬರೋ ಥರ ಕಟ್ಕೊಂಡಿದ್ವಿ. ಹಂಗಾಗಿ ಉತ್ತರ ದಕ್ಷಿಣ ಬಿಲ್ಡಿಂಗ್ ಕಟ್ಕೊಂಡಿದ್ವಿ, ಬಿಲ್ಡಿಂಗ್ ಕಟ್ಟಿದ್ರೆ ಆಮೇಲೆ ಹೇಳಿದ್ವಿ 40, 150, 13, 13 ಇದಾ ಮಾಡಿದರೆ ಇದನ್ನು ಹೇಳ್ಬಿಡಿ ಹೊಸ ಕಟ್ಟಕ್ಕೆ ಅಲ್ಲೊಂದು ಇದೆ ತೋರಿಸಿ. ಅಲ್ಲಿ 3 ಜಾಗ ಕೊಟ್ಟಿದ್ದೀವಿ, ಆಯಿತು 3 ಜಾಗ ಇದೆ. ಅಷ್ಟು ಹಿಂದುಗಡೆ ನಾವು ಗೋಮಯ ಮತ್ತು ಗೋಮೂತ್ರ ಇಟ್ಕೊಳ್ಳೋಕ್ಕೆ ಅದು ಮತ್ತು ಹಾಲು ಕರೆಯುವಾಗ ಹಸುಗಳನ್ನೆಲ್ಲ ಇದು ಮಾಡ್ಕೊಳ್ಳೋಕ್ಕೆ ಆಗಷ್ಟು 3 ಮತ್ತು ಹಸುವಿಂದ ಇದು 7 ಜಾಗ ಬಿಟ್ಟಿದ್ದೀವಿ. ಮ್ಯಾಟ್ 6 ಹಾಕಿದ್ದೀವಿ. ಓಕೆ. ಮತ್ತು ಇದಕ್ಕೆ 1.5 ನಾವು ಹಸು ಮೇವು ಹಾಕೋದಕ್ಕೆ ಏನಿದೆಯೋ ಅದು 1.5 ಜಾಗ ಕೊಟ್ಟಿದ್ದೀವಿ. ಓಕೆ. ಮತ್ತು ಇಲ್ಲಿ ನಾವು ಓಡಾಡಲಿಕ್ಕೆ ಅಂತ ಒಳಗಡೆ ಟ್ರ್ಯಾಕ್ಟ್ರು ತೊಗೊಂಬಂದು ಮೇವು ಹಾಕೋಕ್ಕೆ ಅಂತ ಉದ್ದೇಶದಲ್ಲಿ ಏನು ಮಾಡಿದ್ವಿ, ಇದನ್ನು 9 ಜಾಗ ಇಟ್ಕೊಂಡಿದ್ದೀವಿ. ಓಕೆ. ಇದೊಂದು ಎಷ್ಟು ಎಕ್ಸ್ಪೆಂಡಿಚರ್ ಆಯಿತು ಸರ್ ಫುಲ್ ಶೆಡ್ಡಿಗೆ? ನಾನು ಎಕ್ಸಾಕ್ಟಾಗಿ ಇಷ್ಟು ಖರ್ಚಾಗಿದೆ ಅಂತ ನಾನು ಲೆಕ್ಕ ಬರೆದಿಟ್ಟಿಲ್ಲ. ಅಪ್ರಾಕ್ಸಿಮೇಟ್ಲಿ ಒಂದು 20 lakhs ಆಜು ಬಾಜು ಆಗಿದೆ. ಅದು ಆಚೆ ಕಡೆ ಆ ಶೆಡ್ಡು ಆ ಹಸುಗಳು ಆಚೆ ಕಟ್ಕೊಳ್ಳಿಕ್ಕೆ ಮಾಡ್ಕೊಳ್ಳಿಕ್ಕೆ ಎಲ್ಲಕ್ಕೂ. ಇದು ಮಿಲ್ಕಿಂಗ್ ಎಲ್ಲ ಮಿಷಿನ್ ಎಲ್ಲ ಕರಿತೀರಾ? ಪ್ರೊವಿಷನ್ ಮಾಡಿದ್ದೀವಿ, ಇದೆ ಮಿಲ್ಕಿಂಗ್ ಮಿಷಿನ್ ಇದೆ ನಮ್ಮಲ್ಲಿ, ಬಟ್ ಮಿಲ್ಕಿಂಗ್ ಮಿಷಿನ್ ಪ್ರೊವಿಷನ್ ಮಾಡಿ ಇಟ್ಕೊಂಡಿದ್ದೀವಿ ಬಟ್ ಉಪಯೋಗಿಸ್ತಾ ಇಲ್ಲ. ಓಕೆ. ನೀವೊಂದು ಅಂಬಾ ಡೈರಿ ಫಾರಮಿಗೆ ವಿಸಿಟ್ ಮಾಡಿ, ಒಂದು ವಿಶೇಷತೆ ಇದೆ ಈ ಶೆಡ್ಡಲ್ಲಿ, ಏನಂದರೆ ಒಂದೊಂದು ರೀಸನ್ ಇರುತ್ತೆ, ಅದು ಅಮಿನೋ ಆಸಿಡ್ ಅಲ್ಲ ಸರ್? ಅದು ಅಮಿನೋ ಆಸಿಡ್ ಅಲ್ಲ, ಯೂರಿಯಾ ಕಂಟೆಂಟ್. ಆಕ್ಚುಲಿ ಯೂರಿಯಾ ಅದು ರಿಲೀಸ್ ಆಗುತ್ತೆ, ರಿಲೀಸ್ ಆಗುತ್ತೆ, ಯೂರಿಯಾ ರಿಲೀಸ್ ಆಗುತ್ತೆ. ಓಕೆ. ಅದ್ರ ಬಗ್ಗೆ ಎಲ್ಲ ಒಂದು ಡಿಸ್ಕಷನ್ ಬೇಕಾದ್ರೆ ಮುಂದಿನಗಳು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ ಹೇಳಿ, ಅಂಬಾ ಅಂತ ಹೇಳಿ ಒಂದು ಡೈರಿ ಫಾರಮ್ ವಿಸಿಟ್ ಮಾಡಿ ಒಂದು ಅದ್ಭುತವಾದ ಒಂದು ಒಳ್ಳೊಳ್ಳೆ ತಳಿಗಳು, ಬ್ರೀಡ್ಗಳು, ಒಂದು ಗಿರ್ಗಳಿದ್ದಾವೆ. ಗಿರ್ ಬಗ್ಗೆ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ, ಬರೀ ಗಿರ್ ಬಗ್ಗೆ ಮಾತಾಡ್ತೀನಿ, ಜಾಸ್ತಿ ಇದ್ರ ಬಗ್ಗೆ ಮಾತಾಡೋಲ್ಲ, ಶೆಡ್ ಬಗ್ಗೆ ಕನ್ಫ್ಯೂಸ್ ಮಾಡೋಲ್ಲ. ಆ ಗಿರ್ ವಿಶೇಷತೆ ಬಗ್ಗೆ ಮಾತಾಡೋಣ, ಬನ್ನಿ.